ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಧಿ ರಾಠೋಡ್. ಆಗಸ್ಟ್ 21 23 ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವಿದೇಶ ಪ್ರಯಾಣದಲ್ಲಿರಲಿದ್ದಾರೆ. 21 ಮತ್ತು 22 ತಾರೀಕಿನಂದು ಪೋಲೆಂಡ್ಗೆ ತೆರಳಲಿದ್ದರೆ 23 ಯುಕ್ರೇನ್ಗೆ ತೆರಳಲಿದ್ದಾರೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ಕಾರ್ಯದರ್ಶಿ ತನ್ಮಯ್ ಲಾಲ್ ರವರು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ಪೋಲೆಂಡ್ನ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟಸ್ಕ್ ರವರು ಆಹ್ವಾನವನ್ನು ಕೊಟ್ಟಿದ್ರು ಮೋದಿಯವರಿಗೆ. ಹೀಗಾಗಿ ಅವರ ಆಹ್ವಾನವನ್ನು ಸ್ವೀಕರಿಸಿ ಇದೀಗ ಹೊರಟು ನಿಂತಿದ್ದಾರೆ. 45 ಕೂಡ ಪೋಲೆಂಡ್ ಜೊತೆಗೆ ಉತ್ತಮ ಸಂಬಂಧವನ್ನು ಹೊಂದಿದೆ. ಹಾಗಾಗಿ ಅದನ್ನು ಉತ್ತಮವಾಗಿ ಮುಂದುವರಿಸೋದಕ್ಕೆ ಉಭಯ ದೇಶಗಳಿಂದ ಏನೆಲ್ಲ ಸಾಧ್ಯತೆಗಳಿದಾವೋ ಒಂದು ಪ್ರವಾಸವನ್ನ ಕೈಗೊಳ್ಳಲಾಗಿದೆ. ಬನ್ನಿ ಹಾಗಾದ್ರೆ ಮುಖ್ಯವಾಗಿ ಯಾವ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಸ್ತಾಪ ಆಗುತ್ತೆ, ಯಾವೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಳ್ಬಹುದು, ಯಾವೆಲ್ಲ ಸುಧಾರಣೆಗಳನ್ನ ಮಾಡಬಹುದು ಎರಡು ದೇಶಗಳ ಮಧ್ಯೆ ನೋಡೋಣ. ಲುಕ್ಸ್ ಆಫ್ಟರ್ ಯುಕ್ರೇನ್ ಇನ್ ದಿ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅಂಡ್ Mr. Sahu looks after Poland, so we have 2 additional secretaries also on the dais. India is visiting Poland after 45 years. The visit takes place as we also mark the 70th anniversary of the establishment of our diplomatic relations between India and Poland. Prime Minister Modi had met Prime Minister Tusk on 4 occasions in the latter's earlier capacity as the President of the European Council. Prime Minister Modi had also held a telephone conversation with President His Excellency Andrzej Duda in 2022. Prime Minister Tusk had visited India in 2010. This upcoming visit builds upon a series of continuing high-level exchanges between India and Poland, which take place in various formats. During the first 4 months of this year alone, for example, there have been a couple of high-level interactions. Our External Affairs Minister and Foreign Minister Sikorski had met on the sidelines of the Munich Security Conference in February. ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ 3 ದಿನಗಳ ಕಾಲ ವಿಡಿಯೋ ಸಂಪನ್ಮೂಲ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಾಗಾರದಿಂದಾಗಿ ಕೃಷಿಯಲ್ಲಿ ಸಾಕಷ್ಟು ಉನ್ನತಿಯನ್ನು ಹೊಂದಬಹುದು. ರೈತರಿಗೆ ಇದು ತುಂಬ ಸಹಾಯ ಆಗುತ್ತೆ. ಹೊಸ ಹೊಸ ತಂತ್ರಜ್ಞಾನಗಳನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಎಷ್ಟು ಮಟ್ಟಿಗೆ ಬಳಸ್ಕೊಳ್ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿ ಇವರು ಪಡೆದುಕೊಳ್ಬಹುದಾಗಿದೆ. ಇವರನ್ನು ಸಂಪರ್ಕ ಮಾಡಿದ್ರೆ ಕೃಷಿಕರಿಗೆ ಸಹಾಯ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬನ್ನಿ ಹಾಕಿದ್ರೆ ಯಾರೆಲ್ಲ ಇದರಲ್ಲಿ ಭಾಗಿಯಾಗಿದ್ರು, ಎಷ್ಟು ಜನ ತರಬೇತಿನ ಪಡೆದುಕೊಳ್ತಾ ಇದ್ದಾರೆ, ಅವರು ತಮ್ಮ ಅಭಿಪ್ರಾಯವನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡೋಣ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಇಲಾಖೆ ಕಡೆಯಿಂದ ಅರೆಕಾಲಿಕ ಸಿಬ್ಬಂದಿಗೆ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ವಿಸ್ತರಣೆ ಇಲ್ಲಿ ಒಂದು ಫಾರ್ವರ್ಡ್ ಮೂವ್ಮೆಂಟ್ ಆಗ್ಬೋದು, ಮತ್ತೆ ಡೆಮಾನ್ಸ್ಟ್ರೇಷನ್ ಆಗ್ಬೋದು, ರಿಸಲ್ ಡೆಮಾನ್ಸ್ಟ್ರೇಷನ್ ಆಗ್ಬೋದು, ಎಕ್ಸ್ಪೋಸರ್ ವಿದ್ಯುತ್ ಆಗ್ಬೋದು, ಸರಿಟ್ ಓದಿ ಇರ್ತದೆ, ಇವೆಲ್ಲ ನಾವೆಲ್ಲ ಓದಿದ್ದೀವಿ. ಈ ನಿಟ್ಟಿನಲ್ಲಿ ನಾವು ಗ್ರೂಪ್ ಮೀಟಿಂಗ್ ಕರೀತಕ್ಕಂಥದ್ದು, ಅದು ಜನರಲ್ ಮೀಟಿಂಗ್ ಕರೀತಕ್ಕಂಥದ್ದು, ಆ ಎಲ್ಲ ಪದ್ಧತಿಗಳನ್ನು ನಾವು ಅಳವಡಿಸಿ ಆಗಿದ್ದೀವಿ ಅಂತ ಹೇಳಿದ್ದೀವಿ. ಆದರೂ ಸಹಿತ ಈಗ ಆ ಒಂದು ಪದ್ಧತಿಗಳು ಅಳವಡಿಸಲಿಕ್ಕೆ ಸಾಕಷ್ಟು ಮುನ್ನತೆಗಳು ನಮ್ಮಲ್ಲಿದ್ದಾವೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸರಣಿ ಭ್ರಷ್ಟಾಚಾರಗಳು ನಡೀತಾ ಇದ್ದು ಇದನ್ನ ಬಿಜೆಪಿ ವಿಪಕ್ಷವಾಗಿ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾ ಬಂದಿದೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದನ್ನ ಗೌರವಿಸುವುದನ್ನ ಬಿಟ್ಟು ಸಾಂವಿಧಾನಿಕ ಸ್ಥಾನದಲ್ಲಿ ಹುದ್ದೆ ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಅವರ ನಿರ್ಧಾರವನ್ನ ಟೀಕಿಸ್ತಾ ಬಂದಿದ್ದಾರೆ. ಹೀಗಾಗಿ ಕೂಡಲೇ ಅವರು ರಾಜೀನಾಮೆಯನ್ನ ಕೊಟ್ಟು ವಿಚಾರಣೆಗೆ ಸಹಕಾರ ನೀಡಬೇಕು ಅಂತ ವಿಧಾನ ಪರಿಷತ್ನ ಪ್ರತಿಪಕ್ಷ ನಾಯಕರಾಗಿರುವ ಚಲುವಾದಿ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ. ಭ್ರಷ್ಟಾಚಾರ ಸಾಕಷ್ಟು ಹೆಚ್ಚಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ. ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರಬಹುದು ಅಥವಾ ಮೂಡಾ ಹಗರಣ ಆಗಿರಬಹುದು, ಅಲ್ಲದೆ ಈ ಅನುಸೂಚಿತ ಸಮುದಾಯಗಳಿಗೆ ಅಂತ ಏನು ಬಜೆಟ್ನಲ್ಲಿ ಹಣವನ್ನು ಮೀಸಲಿಟ್ಟಿದ್ರು, ಅದನ್ನು ಕೂಡ ಖಾತರಿ ಯೋಜನೆಗಳಿಗೆ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಸಹ ಮಾಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾವ ರೀತಿ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಚಲುವಾದಿ ನಾರಾಯಣಸ್ವಾಮಿ ಅವರು ಗೋವಿಂದ ಕಾರಜೋಳರಿ ಬಗ್ಗೆ ಏನು ಹೇಳ್ತಾರೆ ನೋಡೋಣ. ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಮೊದಲನೇದಾಗಿ ಪ್ರವಾಸ ಮಾಡತಕ್ಕಂಥದ್ದು, ಅಲ್ಲಿಯ ಸಮಸ್ಯೆಗಳನ್ನು ಅರಿತುಕೊಳ್ತಕ್ಕಂಥದ್ದು, ಎಲ್ಲರಿಗೂ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿ
ಈ ಸ್ಥಾನಕ್ಕಿದೆ, ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ನಂಬಿಕೆ ಕೂಡ ನನಗಿದೆ. ವಿಶೇಷವಾಗಿ ಇವತ್ತು ಹೇಳೋದಾದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಸರಣಿ ಭ್ರಷ್ಟಾಚಾರಗಳು ಹೊರಗಡೆ ಬರ್ತಾ ಇದೆ. ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ಇವತ್ತು ಸೆಟ್ಟದು ನಿಂತು ಈ ಸರ್ಕಾರದ ಭ್ರಷ್ಟಾಚಾರವನ್ನು ಹೊರಗಡೆ ತರ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ಬೆಂಗಳೂರಿಂದ ಮೈಸೂರಿನವರೆಗೆ ಇವರ ಭ್ರಷ್ಟಾಚಾರಗಳನ್ನು ಎತ್ತಿ ಹಿಡಿಯುವ ಕೆಲಸವನ್ನು ಮಾಡಿ ಪಾದಯಾತ್ರೆಯನ್ನು ಮಾಡಿದೆ, ರಾಜ್ಯದ ಜನರಿಗೆ ತಿಳಿಸಿದೆ. ಈಗ ನ್ಯಾಯಾಲಯಕ್ಕೂ ಹೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಆದರೂ ಕೂಡ ನಮ್ಮ ಹೋರಾಟವನ್ನು ಮತ್ತೆ ತುಂಬಿದ ಈ ಭ್ರಷ್ಟಾಚಾರವನ್ನು ಮನಗಂಡ ನಮ್ಮ ಗವರ್ನರ್ ಅವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಸ್ಯಾಂಕ್ಷನ್ನನ್ನು ಕೊಟ್ಟಿದ್ದಾರೆ. ಅಲ್ಲಿ ಈಗ ನ್ಯಾಯಾಲಯದಲ್ಲಿ ಅವರು ಹೋರಾಟ ಮಾಡಬೇಕೆ ಹೊರತು ಬೀದಿಯಲ್ಲಿ ಹೋರಾಟ ಮಾಡಬಾರ್ದು. ನಾನು ಅವರನ್ನು ಕೇಳ್ತೇನೆ, ಮಾತೆತ್ತಿದರೆ ನೀವು ಹೇಳೋದು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತೀವಿ. ಸಂವಿಧಾನವನ್ನು ಯಾವಾಗಲೂ ಕಂಕಳಲ್ಲಿ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ಅಳ್ಳಾಡಿಸ್ಕೊಂಡೆ ಓಡಾಡ್ತಿರ್ತೀರಿ, ಬಹಳ ಗೌರವ ಕೊಡ್ತೀವಿ ಅಂತ. ಪ್ರಜಾಪ್ರಭುತ್ವದ ಬಗ್ಗೆ ಹೆಚ್ಚಿಗೆ ಮಾತಾಡ್ತೀರಿ, ಮಾತಾಡಿ, ಸಂತೋಷ. ಆದರೆ ಅದರ ಪ್ರಕಾರ ನಡ್ಕೊಳ್ತಾ ಇದ್ದೀರಾ? ನಡ್ಕೊಳ್ಬೇಕು. ಒಂದು ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ನಿಮಗೇನಾದರೂ ಕಿಂಚಿತ್ತಾದರೂ ಅಂಬೇಡ್ಕರ್ ಅವರ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ನಿಮಗೇನಾದರೂ ಗೌರವ ಇದ್ರೆ ತಡ ಮಾಡಬಾರ್ದಾಗಿತ್ತು. ನಿನ್ನೆನೆ ನಿಮಗೆ ಪ್ರಾಸಿಕ್ಯೂಷನ್ಗೆ ಕೊಟ್ಟಾಗಿದೆ, ನಿನ್ನೆನೆ ನೀವು ರಾಜೀನಾಮೆ ಕೊಡಬೇಕಾಗಿತ್ತು. ಒಂದು ದಿನ ತಡವಾಗಿದೆ, ಪರವಾಗಿಲ್ಲ, ಇವತ್ತಾದರೂ ರಾಜೀನಾಮೆಯನ್ನು ಕೊಟ್ಟು ಈ ಬೀದಿ ಹೋರಾಟನ ಬಿಟ್ಟು, ಜನರಿಗೆ ತೊಂದರೆ ಕೊಡೋದನ್ನು ಬಿಟ್ಟು ನ್ಯಾಯಾಲಯದಲ್ಲಿ ನಿಮ್ಮ ಹೋರಾಟವನ್ನು ಮಾಡಿ. ನಮಗೇನು ಅಭ್ಯಂತರ ಇಲ್ಲ ಅಂತಂದರೆ ನಿಮ್ಮ ಪರಿಸ್ಥಿತಿ ಬಹಳ ಕೆಡ್ತದೆ, ಹದಗೆಡ್ತದೆ. ಮತ್ತೊಬ್ಬ ಕೇಜ್ರಿವಾಲ್ ಆಗಲಿಕ್ಕೆ ಹೋಗಬೇಡಿ. ಒಂದು ಕೇಜ್ರಿವಾಲನ್ನು ನಾವು ಈಗಾಗಲೇ ನೋಡಿದ್ದೀವಿ, ಮೂರ್ನಾಲ್ಕು ತಿಂಗಳುಗಳು ಜೈಲಿನಲ್ಲಿ ಕುಳಿತು ರಾಜ್ಯ ನಡೆಸಿದ್ದು. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಇಂಥ ವ್ಯವಸ್ಥೆ ನಮ್ಮಲ್ಲಿ ಇರಬಾರದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನೋಡಿದ್ದರು, ಅವರು ರೈಲ್ವೆ ಖಾತೆಯನ್ನು ಹೊಂದಿದ್ದರು. ಎಲ್ಲೋ ರೈಲ್ ಆಕ್ಸಿಡೆಂಟ್ ಆಗೋಯ್ತು, ದಲಿತರ ಭೂಮಿಗೆ ಮುಖ್ಯಮಂತ್ರಿಯ ಕುಟುಂಬಕ್ಕೆ ಪರಿಹಾರ ಕೊಡೋದು ಈ ದೇಶದಲ್ಲಿ ಮೊದಲನೇ ಸಾರಿ ಅಂತ ನನಗೆ ಅನಿಸಿರು. ಇದು ನಿಮ್ಮ ಭೂಮಿನೇ ನಿಮ್ಮದಲ್ಲ, 14 ಸೈಟ್ ನಿಮಗೆ ಬೇಕಾ? ಅಂದಮೇಲೆ ಇದರಿಂದ ಅರ್ಥ ಆಗುತ್ತೆ ನಿಮ್ಮ ಅಂತರಂಗ ಎಷ್ಟು ಭ್ರಷ್ಟಾಚಾರದಿಂದ ಕೂಡಿದೆ. ಕಳೆದ 5 ವರ್ಷ ನೀವು ರಾಜ್ಯಭಾರ ಮಾಡಿದ್ದೀರಿ, ಈಗ ಒಂದು ಸಾರಿ 6-7 ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ಅಂದರೆ ನೀವು ಮಾಡಿದ್ದು ಇದುವರೆಗೂ ಕೂಡ ಭ್ರಷ್ಟಾಚಾರ ಅನ್ನೋದು ಜನರಿಗೆ ಅರ್ಥ ಆಗುತ್ತೆ. 25,396 ಕೋಟಿ ರೂಪಾಯಿಗಳನ್ನು ದಲಿತರಿಗೆ ಇಟ್ಟಿದ್ದನ್ನ ಹಣವನ್ನು ಅವರು ಅಭಿವೃದ್ಧಿಗೆ, ನೀವು ಗ್ಯಾರಂಟಿಗಳಿಗೆ ಅದಕ್ಕೆ ಇದಕ್ಕೆ ಅಂತ ಬಳಸ್ಕೊಂಡ್ರಿ. ಅಂದಮೇಲೆ 92,000 ಕೋಟಿ ರೂಪಾಯಿಗಳನ್ನ ನೀವು ಗ್ಯಾರಂಟಿಗಳಿಗೆ ಕೊಡ್ತೀನಿ ಅಂತ ಇಟ್ಟಿದ್ರಲ್ಲ. ಹಾಗಿದ್ರೆ ದಲಿತರ ಹಣ ಕೇಳಿದ್ರೆ ನಾವು ದಲಿತರ ಹಣವನ್ನ ದಲಿತರಿಗೆ ಕೊಟ್ಟಿದ್ದೀವಿ, ದಲಿತರಿಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡೋದು ಬಿಡೋಲ್ಲ, ಭಾಷಣ ಮಾಡ್ತಿರಲ್ಲ. ಆಯ್ತು, ದಲಿತರ ಹಣ ನೀವು ದಲಿತರಿಗೆ ಕೊಡಬೇಕು, ಬೇರೆಯವ್ರಿಗೆ ಕೊಡಕ್ ನಾವು ಬಿಡೋದಿಲ್ಲ. ಇದೇನೋ ಕೊಟ್ರಿ, ಅವ್ರ ಅಭಿವೃದ್ಧಿ ಗಿಟ್ಟದಿಲ್ಲ ದುಡ್ಡು. ಆದರೆ 52 ಕೋಟಿ ನಾನು ಗ್ಯಾರಂಟಿಗಳಿಗೆ ಇಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ, ಆ ಹಣ ಯಾಕೆ ನೀವು ದಲಿತರ ಕೊಡೋದಿಲ್ಲ? ದಲಿತರು ಗ್ಯಾರಂಟಿಗಳಿಗೆ ಯೋಗ್ಯರಲ್ವಾ? ಅಥವಾ ಗ್ಯಾರಂಟಿಗಳು ನೀವು ಆ ಹಣದಲ್ಲಿ ಕೊಡಬೇಕಾಗಿತ್ತಲ್ಲ, ಯಾಕೆ ಕೊಡಲಿಲ್ಲ? ಯಾಕೆ ವಂಚನೆ ಮಾಡಿದ್ರಿ? ಮೋಸ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಂದು ನುಲಿಯ ಚಂದಯ್ಯ ಅವರ
ಜಯಂತಿಯನ್ನ ಆಚರಿಸಲಾಗಿದೆ. ಸಾಕಷ್ಟು ಕಲಾವಿದರು ನಿರ್ದೇಶಕರು ಅಲ್ಲಿ ಭಾಗಿಯಾಗಿರ್ತಾರೆ. ಈ ಸಂದರ್ಭದಲ್ಲಿ ನುಲಿಯ ಚಂದಯ್ಯ ಅವರ ಸಾಧನೆಗಳ ಬಗ್ಗೆ ಅಥವಾ ಅವರು ಕಳೆದಂತಹ ದಿನಗಳ ಬಗ್ಗೆ ಅವರು ಕೊಟ್ಟಂತಹ ಕೊಡುಗೆಗಳ ಬಗ್ಗೆ ಅಲ್ಲಿ ಮೆಲುಕನ್ನು ಹಾಕಲಾಗತ್ತೆ. ಅವರ ಮಾತುಗಳನ್ನ ಮತ್ತೆ ನೆನಪು ಮಾಡಿಕೊಳ್ಳಲಾಗುತ್ತೆ. ಬನ್ನಿ ಹಾಗಾದ್ರೆ ನುಲಿಯ ಚಂದಯ್ಯರವರ ಬಗ್ಗೆ ಯಾವ ವ್ಯಕ್ತಿ ಏನಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನೋಡೋಣ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಜಂಟಿ ಇವರು ನನ್ನ ಕಾಯಕ ನನಗೆ ಹೆಚ್ಚಿದ್ದು ನೀನಲ್ಲ ಇರು ಅಂತ ಹೇಳ್ಕೊಂಡು ಆ ಲಿಂಗವನ್ನು ಮರ್ತು ಲಿಂಗವನ್ನು ಭೇಟಿ ಬಿಡುತ್ತೆ. ಜಿಸಿದ್ದ ನವಲಿನ ಮದೆಯನ್ನು ಸ್ವಚ್ಛ ನದಿಯನ್ನು ಸ್ವಚ್ಛ ಮಾಡುವಂತಹ ಕೆಲಸ, ಆ ಹಗ್ಗ ಬಸಿದಕ್ಕೆ ಬೇಕಾಗಿರುವಂತಹ ಹುಲ್ಲು ಅದನ್ನು ಸ್ವಚ್ಛ ಮಾಡುವಂತಹ ಕೆಲಸ ಅಲ್ಲಿ ವರ್ಗ ವರ್ಣ ಲಿಂಗ ತಾರತಮ್ಯ ರಹಿತವಾದಂತಹ ನುಲಿಯ ಚಂದಯ್ಯನವರು 12ನೇ ಶತಮಾನದಲ್ಲಿ ಬಸವಣ್ಣನವರ ನಾಯಕತ್ವದಲ್ಲಿ ನಡೆದಂತಹ ಸಾಮಾಜಿಕ ಸಮಾನತೆ ಕಾರ್ಯಕ್ರಮಗಳನ್ನು ಮಾಡುವಾಗ ಸಮುದಾಯದ ವತಿಯಿಂದ ಈ ಕಾರ್ಯಕ್ರಮಗಳಲ್ಲಿ ಮಂತ್ರಿಗಳಿಗೆ ಸಚಿವರುಗಳಿಗೆ ಈ ಒಂದು ವೇದಿಕೆ ಮುಖಾಂತರ ನಮ್ಮ ಬೇಡಿಕೆಗಳನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಮಾಡತಕ್ಕಂಥದ್ದು ತಮಗೆ ಗೊತ್ತಿರುವಂತಹ ವಿಚಾರ.